ಮಂಡ್ಯದ ಮೊದಲ ಜೆಡಿಎಸ್ ಸಭೆಯಲ್ಲೇ ಗೊಂದಲ ಉಂಟಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ದಾರೆ. ಮಂಡ್ಯದ ಮೊದಲ ಜೆಡಿಎಸ್ ಸಭೆಯೇ ಗೊಂದಲದ ಗೂಡಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ನಿಖಿಲ್ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸಬೇಕು ಅಂತ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ್ರು. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿ ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪಟ್ಟನ್ನ ಹಿಡಿದಿದ್ರು. ಮೊದಲು ಶಾಸಕರುಗಳು, ಜಿಲ್ಲೆಯ ಮುಖಂಡರುಗಳು ಅನೇಕ ಸಭೆಗಳನ್ನ ಮಾಡಿದೀವಿ. ಎಲ್ಲರ ಒಕ್ಕೊರಳ ಅಭಿಪ್ರಾಯ, ಕಾಮನ್ ಆಗಿ ಎಲ್ಲರ ಅಭಿಪ್ರಾಯ ಇರೋದು ಒಂದೇ, ಕುಮಾರಣ್ಣ ಈ ಜಿಲ್ಲೆಯಿಂದ ನಿಲ್ಲಬೇಕು, ನಮ್ಮ ಒಕ್ಕೂಟದ ನಾಯಕತ್ವ ಉಳಿಬೇಕು, ಈ ಜಿಲ್ಲೆಯ ಬಡವರು ಮತ್ತು ಈ ರಾಜ್ಯದ ಬಡವರು ಮತ್ತು ಎಲ್ಲಾ ವರ್ಗದ ಜನಕ್ಕೆ ಅನುಕೂಲ ಆಗ್ಬೇಕು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಧರ್ಮಕಾಲ ಬರಬೇಕು, ಈ ಜಿಲ್ಲೆ ನ್ಯಾಯ ಸಿಗ್ಬೇಕು. ಕುಮಾರಣ್ಣ ಅವರು ಒಂದೇ ಹೇಳ್ತೀನಿ, ನಾನು ಈಗಲೂ ಕೂಡ ಅವ್ರಿಗೆ ಹೇಳೋದು, ಅವ್ರನ್ನ ಬೇರೆ ನಾವು ಎಂ ಪಿ ಮಾಡಿ ಕಳ್ಸಕ್ ತಯಾರಿಲ್ಲ. ಅದ್ರ ಜೊತೆಲಿ ಈ ದೇಶದಲ್ಲಿ ಅವರಿಗೆ ಪ್ರಮುಖವಾದ ನಾಯಕತ್ವ ಸಿಗ್ಬೇಕು. ಈ ದೇಶದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ಬೇಕು ಅವರು. ಆರಿಂದಲ್ಲಿ ಮೇಲ್ಗಡೆ ಅವರು ತೀರ್ಮಾನ ತಗೊಂಡು ಅವ್ರನ್ನ ಅಭ್ಯರ್ಥಿ ಮಾಡಬೇಕು. ಇವಾಗ ನಾವೆಲ್ಲ ಮಾಜಿ ಇದು ಮಂಡ್ಯದಲ್ಲಿ ನಡೆದಂತ ಮೊದಲ ಜೆಡಿಎಸ್ನ ಸಮಾರಂಭ. ಮೊದಲ ಜೆಡಿಎಸ್ನ ಸಮಾರಂಭದಲ್ಲೇ ಗೊಂದಲ ಏರ್ಪಟ್ಟಿತ್ತು. ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ. ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನ ಮಾಡಬೇಕು. ಇದು ಕಾರ್ಯಕರ್ತರ ಪಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.